ಜನವಸತಿ ಪ್ರದೇಶವನ್ನು ಜೀವ ವೈವಿಧ್ಯ ವಲಯಕ್ಕೆ ಸೇರ್ಪಡೆ ಮಾಡಿರುವುದನ್ನು ವಿರೋಧಿಸಿ ಶರಾವತಿ ಹಿನ್ನೀರಿನ ಹಲವು ಗ್ರಾಮಗಳ ಗ್ರಾಮಸ್ಥರು ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಮತದಾನ ಬಹಿಷ್ಕಾರಕ್ಕೆ ತೀರ್ಮಾನಿಸಿದ್ದಾರೆ. ಶರಾವತಿ ಸಂತ್ರಸ್ತ ಗ್ರಾಮಗಳ 2 ಗ್ರಾಮ ಪಂಚಾಯತ್ ವ್ಯಾಪ್ತಿಯ 20ಕ್ಕೂ ಅಧಿಕ ಹಳ್ಳಿಗಳಲ್ಲಿ ಮತದಾನ ಬಹಿಷ್ಕಾರದ ಫ್ಲೆಕ್ಸ್ ರಾರಾಜಿಸುತ್ತಿವೆ. ಇಲ್ಲಿನ ಅಂಬಾರಗುಡ್ಡ ಸುತ್ತಮುತ್ತಲಿನ ಸುಮಾರು 3,500ಕ್ಕೂ ಅಧಿಕ ಎಕರೆ ಜಾಗವನ್ನು ಸರ್ಕಾರ ಜೀವ ವೈವಿಧ್ಯ ತಾಣವೆಂದು ಘೋಷಿಸಿದೆ. ಕುದರೂರು ಮತ್ತು ಸಂಕಣ್ಣ ಶಾನುಭೋಗ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 20ಕ್ಕೂ ಅಧಿಕ ಗ್ರಾಮಗಳು ಈ ವ್ಯಾಪ್ತಿಗೆ ಸೇರುತ್ತವೆ. ಬಡ್ನಳ್ಳಿ ಗ್ರಾಮದಲ್ಲಿ ಮತ್ತು ಮರಾಠಿ ಗ್ರಾಮದಲ್ಲಿ 2011ರಲ್ಲಿ ಇಂಡೀಕರಣ ಅಂಬಾರಗುಡ್ಡ ಉಳಿಸೋದಕ್ಕೋಸ್ಕರ ಜೀವವೈವಿಧ್ಯ ತಾಣ ಮಾಡ್ತೀವಿ ಅಂತೇಳಿ 300 ಎಕರೆಯನ್ನು ಅವರು ಬರ್ಕೊಟ್ಟಿದ್ದರು. ಆದರೆ ಅದನ್ನು 300 ಎಕರೆ ಮಾಡಿದ 3,800 ಎಕರೆ ಮಾಡಿ ನಮಗೆ ಇಲ್ಲಿ ವಾಸ ಮಾಡಲಿಕ್ಕೆ ಆಗದ ರೀತಿ ಮಾಡಿದ್ದಾರೆ. ಒಂದೇ ಒಂದು ಗುಂಟೆ ಅಲ್ಲ, ನಾವು ಓಡಾಡಲಿಕ್ಕೂ ರಸ್ತೆ ಇಲ್ಲ. ಅದಕ್ಕೋಸ್ಕರ ನಾವು ಈ ಬಾರಿ ಚುನಾವಣೆ ಬಹಿಷ್ಕಾರವನ್ನು ಮಾಡಿದ್ದೀವಿ. ಎಸಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅವರು ಇದುವರೆಗೂ ನಮಗೆ ಸ್ಪಂದಿಸದೇ ಇರೋದ್ರಿಂದ ನಾವು ಪ್ರತಿಭಟನೆಯನ್ನು ಮುಂದುವರಿಸಬೇಕು ಅನ್ನುವ ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಈ 3,500 ಎಕರೆ ಜಾಗದಲ್ಲಿ ರೈತರು ಕಳೆದ ಹಲವಾರು ವರ್ಷಗಳಿಂದ ಅಡಿಕೆ ತೋಟ, ಭತ್ತ, ಗೇರು, ಏಲಕ್ಕಿ ಮುಂತಾದ ಬೆಳೆ ಬೆಳೆಯುತ್ತಿದ್ದಾರೆ. ಈಗ ಏಕಾಏಕಿ ಅರಣ್ಯ ಅಧಿಕಾರಿಗಳು ಬಂದು ರೈತರಿಗೆ ಕಿರುಕುಳ ನೀಡುತ್ತಿದ್ದಾರೆ. ರೈತರ ಜಮೀನಿನಲ್ಲಿ ಏನು ಅಭಿವೃದ್ಧಿ ಮಾಡಲು ಬಿಡುತ್ತಿಲ್ಲವೆಂದು ಆರೋಪಿಸಿದರು. ಕೊಡನವಳ್ಳಿ, ಹೊನಗೋಡು, ಹಾರೇಕೊಪ್ಪ, ಹಾಳಸಸಿ, ಆವಿಗೆ, ಮೆತ್ತಲಗೋಡು, ಬಾಳೆಕೇರಿ, ಚದುಕೊಳ್ಳಿ, ಹೊಸೂರು, ಹೊಸಕೊಪ್ಪ, ಇಕ್ಕಿಬೇಳು ಮುಂತಾದ ಗ್ರಾಮಗಳು ಈ ವ್ಯಾಪ್ತಿಯಲ್ಲಿ ಸೇರುತ್ತಿದ್ದು ಯಾರೊಬ್ಬರು ಮತದಾನ ಮಾಡದೆ ಬಹಿಷ್ಕಾರಕ್ಕೆ ನಿರ್ಧರಿಸಿದ್ದಾರೆ. ಈ ಜನನಿಬಿಡ ಇರತಕ್ಕಂತಹ ಪ್ರದೇಶಗಳನ್ನು ಮತ್ತು ಜನ ವಸತಿಯಾಗಿ ಲಾಗಾಯತಿನಿಂದ ತಮ್ಮ ತಮ್ಮ 3 ತಲೆಮಾರುಗಳಿಂದನೂ ಸಹ ವಾಸವಾಗಿರ್ತಕ್ಕಂತಹ ಪ್ರದೇಶಗಳು, ಅಲ್ಲಿರ್ತಕ್ಕಂತಹ ಬಗರುಕುಂ ಪ್ರದೇಶಗಳು ಮತ್ತು ತಮ್ಮ ಮನೆಗೆ ಹೋಗ್ತಕ್ಕಂತಹ ರಸ್ತೆ ಸಂಪರ್ಕ ಇರತಕ್ಕಂತಹ ಎಲ್ಲ ಪ್ರದೇಶಗಳನ್ನು ಒಳಗೊಂಡಂತಹ ಸರ್ವೆ ನಂಬರ್ಗಳ ಜಮೀನುಗಳನ್ನು ಈ ಅಂಬಾರಗುಡ್ಡವನ್ನು ಪ್ರಿಸರ್ವ್ ಮಾಡಬೇಕನ್ನೋ ಒಂದೇ ಒಂದು ಕಾರಣಕ್ಕಾಗಿ ಈ ಸರ್ಕಾರಿ ಅಧಿಕಾರಿಗಳು ಮುಂದಾಗಿ ಬಂದು ಜೀವ ವೈವಿಧ್ಯ ತಾಣ ಅಂಥೇಳಿ ಮಾಡಿ ಆ ಬಗ್ಗೆ ನೋಟಿಫಿಕೇಷನ್ ಮಾಡ್ತಾರೆ. ಆ ನೋಟಿಫಿಕೇಷನ್ ಮಾಡುವಂತಹ ಪೂರ್ವದಲ್ಲಿ ಗ್ರಾಮಸ್ಥರು ಎಲ್ಲರ ಒಲವು ಇದೆ ಅಂಥೇಳಿ ಬಿಂಬಿಸಿ ಎಲ್ಲರಿಂದನೂ ಸಹ ಅವರಿಗೆ ಸೂಕ್ತವಾದಂತಹ ಮಾಹಿತಿಯನ್ನು ಸರಿಯಾಗಿ ನೀಡದೆ ಅವರಿಂದ ಸಮ್ಮತಿ ಇದೆ ಅಂಥೇಳಿ ಫಸ್ಟಿಗೆ ಒಂದು ಸುತ್ತು ಪ್ರಪೋಸಲ್ ಕಳಿಸಿಕೊಂಡು ಎರಡನೇ ಬಾರಿ ಆ ಬಗ್ಗೆ ಬೇಕಾಗ್ತಕ್ಕಂತಹ ಯಾವುದೇ ಪ್ರಕ್ರಿಯೆಯನ್ನು ಕೈಗೊಳ್ಳದೆ ಅಲ್ಲಿ ಇವರೆಲ್ಲ ಇರತಕ್ಕಂತಹ ಜಮೀನು ಮತ್ತು ಮನೆಗಳು, ರಸ್ತೆಗಳು ಇವೆಲ್ಲ ಪ್ರದೇಶಗಳನ್ನು ಹೊರತುಪಡಿಸಿ ಮಾಡಬೇಕಾದಂತಹ ಪ್ರಕ್ರಿಯೆಯನ್ನು ಕೈಗೊಳ್ಳದೆ ಏಕಾಏಕಿಯಾಗಿ ಈ ಸಾರ್ವಭೌಮತ್ವತೆಯನ್ನು ಅವರೇ ಏಕಾಗ್ರತೆಯಿಂದ ಮಾಡಿ ಇಲ್ಲಿ ಜನರಿಗೆ ತೊಂದರೆ ಆಗೋ ರೀತಿಯಲ್ಲಿ ನೋಟಿಫಿಕೇಷನ್ನ ಅಪ್ರೂವಲ್ ಮಾಡ್ತಾರೆ. ಜನರು ಇದರಿಂದ ಯಾವ ಒಂದು ಸರ್ಕಾರಿ ಸವಲತ್ತುಗಳನ್ನು ಪಡೆಯೋದಿರಲಿ ಈ ಪ್ರದೇಶಗಳನ್ನೇ ಬಿಟ್ಟು ಹೊರಗಡೆ ಹೋಗಬೇಕಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗಿದೆ. ಈ ಎಲೆಕ್ಷನ್ನ ಬಹಿಷ್ಕಾರ ಮಾಡ್ತೀವಿ ಅಂತಕ್ಕಂತಹ ಒಂದು ನಿರ್ಧಾರಕ್ಕೆ ಬಂದು ಯಾಕೆಂದ್ರೆ ಜನಪ್ರತಿನಿಧಿಗಳು ಬಂದ್ಕೊಂಡು ನೀವು ಓಟ್ ಹಾಕಿ ನಿಮಗೆ ಸಹಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಏನು ಸಹಕಾರ ಮಾಡ್ತಾರೆ? ನಮ್ಮಲ್ಲಿ ಒಂದು ಗುಂಟೆ ಜಮೀನೇ ಇಲ್ಲದೆ ಯಾವುದೇ ರಸ್ತೆ ಮಾಡೋಕ್ಕಾಗಲಿ ಯಾವುದೇ ಆಗಲಿ ಅನುದಾನ ಕೊಟ್ಟರು ಮಾಡೋಕ್ಕಾಗ್ತಾಯಿಲ್ಲ. ಹಾಗಾಗಿ ಏನು ಸಹಕಾರ ಮಾಡ್ತಾರಂತ ಗೊತ್ತಾಗಲ್ಲ, ನಮ್ಮ ಜನಪ್ರತಿನಿಧಿಗಳು ಏನು ಮಾಡ್ತಾರಂತಲೂ ಗೊತ್ತಾಗಲ್ಲ. ಅದಕ್ಕಾಗಿ ಏನು ಯಾವುದಕ್ಕಾಗಿ ಓಟ್ ಹಾಕಬೇಕು? ನಮ್ಗೆ ಒಂದು ಗುಂಟೆ ಜಾಗ ಇಲ್ಲ, ರಸ್ತೆಗಿಲ್ಲ, ನೀರಿಗಿಲ್ಲ. ಯಾವುದು ಸರ್ಕಾರದ ಗ್ರ್ಯಾಂಟ್ ಕೊಟ್ಟರೆ ಫಾರೆಸ್ಟ್ನವ್ರು ಬಿಡಲ್ಲ, ಯಾವ್ದನ್ನು ಮಾಡೋಕ್ಕೂ ಬಿಡಲ್ಲ ಅವರು. ಹಾಗಾಗಿ ಯಾತಕ್ಕಾಗಿ ಓಟ್ ಹಾಕಬೇಕು? ಅದಕ್ಕಾಗಿ ಬಹಿಷ್ಕಾರ ಮಾಡಿದ್ದೇವೆ ನಾವು. As state of war Karnataka begins, a reminder, who is the true number one? The 5 big voices speak to us before all the others. From Chief Minister Bommai to Chief Challenger Siddaramaiya, from old war horse Yedurappa to Karnataka's Chanakya D. Shivakumar and Kingmaker Kumara Swami. When it's Karnataka, there's no competition. India's number one election channel.